Hi everyone, welcome back to my channel. Needle bandhu 10.75 mm 9 adru thogodu nan small size bead thonta idini illi circle bead golden bead matte 6 ele dara thondidini 6 ele nadru thogobodu illi 7 athwa 8 adru thogobodu neevu 6 ele dara thagond bittu modlige battege lock madbeku lock madbittu ನೆಕ್ಸ್ಟ್ ಇವಾಗ ಕ್ಲೀನಾಗಿ ಎಲ್ಲ ದಾರ ಬಂದಿದೆ ನಾನು ನೋಡ್ಕೋಬೇಕು ನೋಡ್ಕೊಂಡ್ಬಿಟ್ಟು ಒಂದು ಚೈನ್ ಹಾಕಿಬಿಟ್ಟು ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದು ಸರಿ ದಾರ ತೊಗೋಬೇಕು ಒಂದು ಚೈನ್ ಹಾಕಿ ಸಾರಿ ಚೈನ್ ಬೇಡ ಡೈರೆಕ್ಟ್ ಒಂದು ಚೈನ್ ಹಾಕಿದ್ಮೇಲೆ ಡೈರೆಕ್ಟಾಗಿ ಒಂದು ಸಿಂಗಲ್ ನಾಟ್ ಹಾಕಬೇಕು ಬಟ್ಟೆಗೆ ಒಂದು ಚೈನ್ ಹಾಕಿಬಿಟ್ಟು ಸಿಂಗಲ್ ನಾಟ್ ಹಾಕಿದ್ಮೇಲೆ 1 2 ಎರಡು ಚೈನ್ ಹಾಕಿಬಿಟ್ಟು ಎರಡು ಅಥವಾ 3 ಚೈನ್ ಹಾಕಿಬಿಟ್ಟು ನಾವೇನು ಸಿಂಗಲ್ ನಾಟ್ ಹಾಕಿದ್ವಲ್ಲ ಅಲ್ಲಿ ಪಕ್ಕದಲ್ಲಿ ಒಂದು ಚೈನ್ ಪಕ್ಕದಲ್ಲೇ ಇದನ್ನ ಒಂದು 3 ಚೈನ್ ಹಾಕಿಬಿಟ್ಟು ಒಂದು ಪಿಕೌಟ್ ಮಾಡಬೇಕು ಕ್ಲೀನಾಗೆಲ್ಲ ದಾರಗಳು ಬರೋದು ನೋಡ್ಕೋಬೇಕು ಬಂದಿಲ್ಲ ಅಂದರೆ ಇನ್ನೊಂದು ಸರಿ ಮತ್ತು ಅದೇ ಹೊಲ್ನಲ್ಲೇ ಬ್ಯಾಕ್ ಸೈಡಿಗೆ ಹೋದರೆ ನೋಡಿ ಬ್ಯಾಕ್ ಸೈಡ್ ಹೋಗಿ ಮತ್ತೆ ದಾರ ತಂದರೆ ಕ್ಲೀನಾಗಿ ಎಲ್ಲ ದಾರಗಳು ಬಂದುಬಿಡುತ್ತೆ ಮೊದಲನೇದು ಹಾಕುವಾಗ ಸ್ವಲ್ಪ ಟೈಟಾಗಿರುತ್ತೆ ಈ ರೀತಿ ಒಂದು ಪಿಕೌಟ್ ಆಯಿತು ಪಿಕೌಟ್ ಹಾಕಿದ್ಮೇಲೆ ಅಲ್ಲೇ ಪಕ್ಕದಲ್ಲೇ ಇವಾಗ ಏನು ನಾವು ಪಿಕೌಟ್ ಮಾಡೋಕ್ಕೆ ಒಳಗಡೆ ದಾರ ತೂರಿಸಿದ್ವಲ್ಲ ಅಲ್ಲಿಗೇ ಮತ್ತೆ ಸೂಜಿ ತೂರಿಸಿ ದಾರ ತಂದು ಸೂಜಿ ತೂರಿಸಿ ದಾರ ತಂದು ಒಂದು ಲಾಕ್ ಹಾಕಬೇಕು ಮತ್ತು ಇನ್ನೊಂದ್ಸರಿ ಸೂಜಿ ತೂರಿಸಿ ದಾರ ತಂದು ಒಂದು ಸಿಂಗಲ್ ಕ್ರೋಷೆಟ್ ಹಾಕಬೇಕು ಒಂದು ಪಿಕೌಟ್ ಆದಮೇಲೆ ಎರಡು ಸಿಂಗಲ್ ಕ್ರೋಷೆಟ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಸಿಂಗಲ್ ಕ್ರೋಷೆಟ್ ಹಾಕಿದ್ದೀನಿ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲೆ ಎಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡೋಗಿ ಬಟ್ಟೆ ಒಳಗಡೆ ದಾರ ತೂರಿಸಿ ದಾರ ತಂದು ಮೂರಕ್ಕೂ ಸೇರಿಸಿ ಒಂದು ಮಾಡಬೇಕು ಮೂರಕ್ಕೂ ಸೇರಿಸಿ ಒಂದು ಮಾಡಿದ್ಮೇಲೆ ಒಂದು ಎರಡು ಮೂರು ಮೂರು ಚೈನ್ ಹಾಕಿಬಿಟ್ಟು ಆ ಬೀಡ್ ಕೆಳಗಡೆ ನೋಡಿ ಜಾಗ ಕಾಣ್ತಿದೆಯಲ್ಲ ಆ ಬೀಡ್ ಕೆಳಗಡೆ ಒಳಗಡೆ ಹೋಗಿ ದಾರ ತಂದು ಪಿಕೌಟ್ ಹಾಕಬೇಕು ಮೊದಲನೇದು ಮಾತ್ರ ಸ್ವಲ್ಪ ಟೈಟಾಗಿರುತ್ತೆ ಅದಕ್ಕೆ ನಾನು ಎರಡೇ ಸಿಂಗಲ್ ಕ್ರೋಷೆಟ್ ಹಾಕಿದ್ದೀನಿ ನಾನಲ್ಲಿ ಇಲ್ಲಿ ನೋಡಿ ಒಂದು ಪಿಕೌಟ್ ಹಾಕಿದ್ಮೇಲೆ ಮೂರು ಸಿಂಗಲ್ ಕ್ರೋಷೆಟ್ ಹಾಕ್ತಾಯಿದ್ದೀನಿ ಮೂರು ಸಿಂಗಲ್ ಕ್ರೋಷೆಟ್ ಹಾಕ್ತಾಯಿದ್ದೀನಿ ಹಾಕಿದ್ಮೇಲೆ ಈ ರೀತಿ ಕಾಣುತ್ತೆ ಮೊದಲನೇದು ಮಾತ್ರ ಸ್ವಲ್ಪ ಟೈಟಾಗಿರುತ್ತೆ ಒಂದು ಬೀಡ್ ಹಾಕಿದ್ಮೇಲೆ ಅಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಕ್ಲೀನಾಗಿ ಸೂಜಿ ತೂರುತ್ತೆ ನಾವು ಮತ್ತು ನೋಡಿ ಬಟ್ಟೆ ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡೋಗಿ ಗ್ಯಾಪ್ ನೋಡ್ಕೋಬೇಕು ಒಂದು ಬೀಡ್ ಎಷ್ಟು ಗ್ಯಾಪ್ ಹಿಡಿಯುತ್ತೋ ಅಷ್ಟಕ್ಕೆ ಕರೆಕ್ಟಾಗಿ ಸೂಜಿ ಮೇಲೆ ಒಂದು ಸಲ ದಾರ ತೊಗೊಂಡೋಗಿರ್ತೀವಲ್ಲ ಬಟ್ಟೆಗೆ ತೂರಿಸಿ ದಾರ ತರಬೇಕು ಸೂಜಿನ ಬಟ್ಟೆಗೆ ತೂರಿಸಿ ದಾರ ತಂದು ಮೂರಕ್ಕೂ ಸೇರಿ ಒಂದು ಸರಿ ಮಾಡಬೇಕು ಮಾಡಿಬಿಟ್ಟು 1 2 3 ಮೂರು ಚೈನ್ ಹಾಕಿ ಬೀಡ್ ಕೆಳಗಡೆ ಹೋಗಿ ದಾರ ತಂದು ಪಿಕೌಟ್ ಹಾಕಬೇಕು ಪಿಕೌಟ್ ಹಾಕಿ ಮತ್ತೆ ಮೂರು ಸಿಂಗಲ್ ಕ್ರೋಷೆಟ್ಗಳನ್ನ ಹಾಕಬೇಕು ಒಂದಾಯಿತು ಎರಡನೇದು ಮೂರನೇದು ಹಾಕಿದ್ಮೇಲೆ ಮೂರು ಹಾಕಿದ್ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಇಳ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಮೂರಕ್ಕೂ ಸೇರಿಸಿ ಒಂದು ದಾರ ಮಾಡಬೇಕು ದಾರ ಮಾಡಿ ಮೂರು ಚೈನ್ ಹಾಕಬೇಕು ಪಿಕೌಟ್ ಹಾಕಬೇಕು ನಾನು ಪ್ರೀವಿಯಸ್ ವೀಡಿಯೋಲಿ ನೀವು ನೋಡ್ಬೋದು ನಾನು ಹಾಕಿದ್ದೀನಿ ಈ ಡಿಸೈನ್ನ ನೀವು ನೋಡ್ಬೋದು ಚೆಕ್ ಮಾಡ್ಬೋದು ಇದನ್ನು ನಾನು ತೋಳಿಗೆ ಅಂದರೆ ಸ್ಲೀವ್ಸಿಗೆ ಹಾಕ್ಬೋದು ಅಂತ ಸ್ಲೀವ್ಸ್ ಡಿಸೈನ್ ಅಂತ ನಾನು ತೋರಿಸಿದ್ದೀನಿ ಬೇಕು ಅಂದರೆ ಅದನ್ನೇ ನಾನಿಲ್ಲಿ ಸ್ವಲ್ಪ ಕುಚ್ಚು ಕಟ್ಟಬೇಕು ಅಂತಂದರೆ ಸಿಂಪಲಾಗಿರಲಿ ಅನ್ನೋರಿಗೆ ತುಂಬ ಗ್ರ್ಯಾಂಡಾಗಿ ಬೇಡ ಸಿಂಪಲಾಗಿರಲಿ ಅನ್ನೋರಿಗೆ ಬಾರ್ಡರ್ ಲೈನ್ ಡಿಸೈನ್ ಬರೋ ಥರ ಇರಲಿ ಅಂತ ಹೇಳ್ಬಿಟ್ಟು ಕೇಳಿದರು ಅದಕ್ಕೆ ಅವರಿಗೋಸ್ಕರ ಇದು ಸಿಂಪಲಾಗಿ ನಾನು ಇದನ್ನು ಸ್ಯಾರಿಗೆ ಹಾಕೋ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನೇ ನಾನು ಒಂದು ಫಸ್ಟ್ ಲೈನು ಗ್ರೀನು ಸೆಕೆಂಡ್ ಲೈನ್ ಪಿಂಕ್ ಕಲರ್ ಹಾಕಿ ತೋರಿಸಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಬೋದು ಇದೇ ರೀತಿ ನಾನು ಹಾಕಿ ತೋರಿಸಿದ್ದೀನಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿದೆ ನನ್ನ ಸೆಕೆಂಡ್ ಸ್ಟೆಪ್ಪು ಇದೇ ರೀತಿ ಹಾಕಿ ತೋರಿಸಿದ್ದೀನಿ ಇದು ಸಿಂಗಲ್ ಸ್ಟೆಪ್ನಲ್ಲಿ ನಾನು ಸ್ವಲ್ಪ ಚೇಂಜ್ ಮಾಡಿ ಹಾಕಿ ತೋರಿಸ್ತಾ ಇದ್ದೀನಿ ಪ್ಲಸ್ ಇದಕ್ಕೆ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ
ಹೀಗೇನು ಹಾಕ್ಕೊಡ್ಬೋದು. ನಾನು ಹೇಳಿದ್ನಲ್ಲ ಆವಾಗಲೇ ಸ್ಲೀವ್ಸಿಗೆ ಈ ರೀತಿನೂ ಹಾಕ್ಕೊಡ್ಬೋದು. ನೀವು ನನ್ನ ಚಾನಲಲ್ಲಿ ವಿಸಿಟ್ ಮಾಡಿದರೆ ನಾನು ಸ್ಲೀವ್ಸ್ ಡಿಸೈನ್ ಆಗಲಿ ಇದೇ ರೀತಿ ಬಾರ್ಡರ್ ಲೈನ್ ಡಿಸೈನ್ಗಳನ್ನ ನಾನು ತೋರಿಸ್ಕೊಟ್ಟಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. ನೋಡಿ, ಇದು ಒಂದು ಸೆಟ್ ಆಯಿತು. ಇವಾಗ ನಾನು ಟೋಟಲಾಗಿ 6 ಪಿಕಾಟ್ಸಿಂದು ಡಿಸೈನ್ ಹಾಕಿದ್ಮೇಲೆ ಇಲ್ಲಿ ನಾನೊಂದು 3 ಚೈನ್ ಹಾಕಿಬಿಟ್ಟು ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಏನು ನಾನು 3 ಚೈನ್ ಹಾಕಿದ್ದೀನಲ್ಲ, ಅಲ್ಲಿ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ಬೇಕಂದ್ರೆ ನೀವು 5 ಚೈನ್ ಆದರೂ ಹಾಕ್ಬೋದು ಅಥವಾ 3 ಚೈನ್ ಆದರೂ ಹಾಕ್ಬೋದು. ಮತ್ತು ಒಂದು ನೋಡಿ ಚೈನ್ ಹಾಕಿದೆ. ಹಾಕ್ಬಿಟ್ಟು ನಾನು ಫಸ್ಟಿಗೆ ಸ್ಟಾರ್ಟಿಂಗ್ನಲ್ಲಿ ಮಾಡಿದ್ನಲ್ಲ ಅದೇ ರೀತಿ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ, 3 ಸೇರಿ ಒಂದು ನಾಟ್ ಹಾಕ್ತೀನಿ. ಒಂದು ಚೈನ್ ಹಾಕಿದ್ನ ನಾ ಲಾಕ್ ಆದಮೇಲೆ, ಒಂದು ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡೋಗಿ ಪಕ್ಕದಲ್ಲೇ ದಾರ ತಂದು 3 ಸೇರಿ ಒಂದು ಮಾಡಬೇಕು. ಮಾಡಿಬಿಟ್ಟು 1, 2, 3 ಚೈನ್ ಹಾಕಿಬಿಟ್ಟು ಆ ಗ್ಯಾಪ್ನೊಳಗಡೆ ಹೋಗಿ ಪಿಕಾಟ್ ಹಾಕಬೇಕು. ಪಿಕಾಟ್ ಹಾಕಿ ಮತ್ತೆ 2 ಅಥವಾ 3 ಸಿಂಗಲ್ ಕ್ರೋಷೆಟ್ ಹಾಕಬೇಕು. ನೋಡಿಕೊಂಡು ಕ್ಲೀನಾಗಿ, ಸ್ವಲ್ಪ ಟೈಟಾಗಿರುತ್ತೆ ಫಸ್ಟ್ನೇದರಲ್ಲಿ, ಹಾಗಾಗಿ 2 ಅಥವಾ 1 ಸಿಂಗಲ್ ಕ್ರೋಷೆಟ್ನ ಹಾಕಬೇಕು. ಸಿಂಗಲ್ ಕ್ರೋಷೆಟ್ ಹಾಕಿದ್ಮೇಲೆ ಸ್ವಲ್ಪ ದಾರ ಮೇಲಿಡ್ಕೊಂಡು ಒಂದು ಬೀಡ್ನ ನೋಡಿ, ಇಲ್ಲಿ 3 ಸಿಂಗಲ್ ಕ್ರೋಷೆಟ್ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಮಾತ್ರ 2 ಹಾಕಿದ್ದೆ, ಸ್ವಲ್ಪ ಟೈಟಾಗಿತ್ತು ಫಸ್ಟ್ ಹಾಕುವಾಗ. ಸೆಕೆಂಡ್ ಸರಿ ಹಾಕುವಾಗ ಸ್ವಲ್ಪ ಲೂಸಾಗಿ ಹಾಕಿದ್ದೆ ನಾನು, ಹಾಗಾಗಿ 3 ಸಿಂಗಲ್ ಕ್ರೋಷೆಟ್ ಆಯಿತು. ದಾರದಲ್ಲಿ ಬೀಡ್ನ ಇನ್ಸರ್ಟ್ ಮಾಡಿಬಿಟ್ಟು ಸೂಜಿ ಮೇಲೆ ದಾರ ತೊಗೊಂಡೋಗಿ ದಾರ ತಂದು 3 ಸೇರಿ ಒಂದು ಮಾಡಿದ್ಮೇಲೆ ಮತ್ತೆ ಇದೇ ರೀತಿ ಪಿಕಾಟ್ ಹಾಕಿ, ಪಿಕಾಟ್ ಹಾಕಿದ್ಮೇಲೆ ಸಿಂಗಲ್ ಕ್ರೋಷೆಟ್ ಹಾಕ್ಕೊತ ಹೋಗಬೇಕು. ತುಂಬ ಈಸಿ ಇದೆ ಫ್ರೆಂಡ್ಸ್, ತುಂಬ ಫಾಸ್ಟಾಗೂ ನೀವು ಹಾಕ್ಕೊಡ್ಬೋದು. ಏನಿಲ್ಲ ಅಂದ್ರೆ ಒನ್ ಅವರ್ನಲ್ಲಿ ಈ ಡಿಸೈನ್ನ ಕಂಪ್ಲೀಟ್ ಮಾಡಿ ಕೊಡ್ಬೋದು. ಆ ರೀತಿ ಇದೆ ಮತ್ತು ತುಂಬ ಸಿಂಪಲ್ಲಾಗಿದೆ ಡಿಸೈನು. ನಾನು ಇದೇ ರೀತಿ ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ. ಲಾಸ್ಟಿಗೂ ಕಂಟಿನ್ಯೂ ಇದೇ ರೀತಿ ನೀವು ಬೇಕು ಅಂದರೆ, ನಾನು 6 ಮಾಡಿದ್ದೀನಲ್ಲ, 5, 10 ಚೈನ್ನ ಕುಚ್ಚು ಕಟ್ಟೋದಕ್ಕೆ 3 ಚೈನ್ ಹಾಕ್ಬಿಟ್ಟು ಕುಚ್ಚು ಕಟ್ಕೊಳ್ಬೋದು. ಹಾಗೂ ಮಾಡ್ಬೋದು. ಲಾಸ್ಟ್ನಲ್ಲಿ ಲಾಕ್ ಮಾಡಿದ್ಮೇಲೆ ಎಕ್ಸ್ಟ್ರಾ 2 ಚೈನ್ ಹಾಕಿ ದಾರನ ಕಟ್ ಮಾಡಿಬಿಟ್ರೆ ಆ ದಾರ ಏನು ನಾವು ಕಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಕ್ಲೀನಾಗಿ ಪೇಸ್ಟ್ ಮಾಡಿಬಿಡ್ಬೇಕು. ಗ್ಲೂ ಹಾಕಿ ಕ್ಲೀನಾಗಿ ಕೂರುತ್ತೆ. ನೋಡಿ, ನಾನು 6 ನೆಕ್ಸ್ಟ್ ಬೇಡ ಅಂದರೆ ಕಂಟಿನ್ಯೂ ಇದೇ ರೀತಿ, ನೀವು ಕುಚ್ಚು ಬೇಡ ಅಂದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆ ರೀತಿಯೂ ಮಾಡ್ಬೋದು. ಲಾಸ್ಟಿಗೆ 2 ಚೈನ್ ಹಾಕಿ ದಾರನ ಕಟ್ ಮಾಡಿಬಿಡ್ತೀವಲ್ಲ, ಇದನ್ನು ಕ್ಲೀನಾಗಿ ಫ್ಯಾಬ್ರಿಕ್ ಗ್ಲೂ ಹಾಕಿದ್ದು ಕುಚ್ಚು ಬಂದರೆ ಅಲ್ಲಿ ಕುಚ್ಚಿನೊಳಗ ಜೊತೆ ಸೇರಿಸಿ ಕಟ್ಬಿಡಬೇಕು. ಈಗ ನಾನು ಇಲ್ಲಿ 3 ಚೈನ್ ಇರೋ ಕಡೆ ಕುಚ್ಚು ಕಟ್ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ತುಂಬ ಹಿಡಿಯೋದಿಲ್ಲ, 130 ಅಥವಾ 120 ಸ್ಟ್ಯಾಂಡ್ಸ್ ಆಫ್ ಥ್ರೆಡ್ ಅಷ್ಟೇ ಹಿಡಿಯೋದು. ಹಾಕ್ಬಿಟ್ಟು ಕುಚ್ಚು ಕಟ್ಟಬೇಕು. 6 ಕಟ್ಬೋದು ಅಥವಾ ನಿಮಗೆ ಇನ್ಕ್ರೀಸ್ ಮಾಡ್ಕೊತ ಹೋಗ್ಬೋದು, 5 ಅಥವಾ 6, 10 ಈ ರೀತಿನಾದರೂ ಮಾಡ್ಕೊಂಡು ಹೋಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.